ಪ್ರತಿದಿನ ಒಂದು ಒಳ್ಳೆ ಆಹಾರ ಸೇವನೆ ಮಾಡಿದ್ರೆ ಬಿ ಪಿ ಶುಗರ್ ಎಲ್ಲನೂ ಕಂಟ್ರೋಲ್ ಬರುತ್ತೆ ಸಿರಿಧಾನ್ಯದಿಂದ ತಯಾರಾದ ಜೀನಿ ಕುಡಿಯಿರಿ ಆರೋಗ್ಯವಾಗಿರಿ ಮುಂದಿನ ಕ್ಷೇತ್ರ ಬಿಳಿಗಿ ಕ್ಷೇತ್ರ ಮುರುಗೇಶ್ ನಿರಾಣಿ ಅವರು ಅಲ್ಲಿ ಶಾಸಕರು ಸಚಿವರು ಅವರು ಜೆ ಟಿ ಪಾಟೀಲ್ ವಿರುದ್ಧ ಗೆಲುವನ್ನು ಸಾಧಿಸಿದ್ರು ಈಗ ಅಲ್ಲಿ ಎಸ್ ಆರ್ ಪಾಟೀಲ್ ಏನು ಎಂ ಎಲ್ ಸಿ ಹಿರಿಯ ನಾಯಕರು ಮಾಜಿ ಎಂ ಎಲ್ ಸಿ ಮಾಜಿ ಎಂ ಎಲ್ ಸಿ ಅವರು ಮತ್ತೆ ಅಜಯ್ ಕುಮಾರ್ ಸರ್ ನಾಯಕ್ ಇವರೆಲ್ಲರೂ ಕೂಡ ಟಿಕೆಟ್ ಆಕಾಂಕ್ಷಿಗಳು ಕಳೆದ ಚುನಾವಣೆಯಲ್ಲಿ ನಾಕ್ ಸಾವಿರದ ಎಂಟುನೂರು ಓಟಲ್ಲಿ ಮುರುಗೇಶ್ ನಿರಾಣಿ ಗೆದ್ದಿದ್ರು ಕಡಿಮೆ ಅಂತರದಲ್ಲಿ ಈಗ ಇಲ್ಲೇನು ಅಂತಂದ್ರೆ ಈ ಕ್ಷೇತ್ರ ಕಳೆದ ಬಾರಿ ಒಂದ್ ಸ್ವಲ್ಪ ಮುರುಗೇಶ್ ನಿರಾಣಿಗೆ ನೆಗೆಟಿವ್ ಇದ್ದಂಗಿತ್ತು ಅಕ್ಟೋಬರ್ ಸೆವೆನ್ ಆಗ ಜೆ ಟಿ ಪಾಟೀಲ್ ಮುನ್ನಡೆ ಕಾಯ್ದುಕೊಂಡಿದ್ರು ಈಗ ಯಾಕೆ ಅಪ್ಲಿಕೇಶನ್ ಹಾಕೋರ್ ಸಂಖ್ಯೆ ಕೆಲವರ ಸಂಖ್ಯೆ ಜಾಸ್ತಿ ಜಾಸ್ತಿ ಕಾಂಗ್ರೆಸ್ ನ ಗೊಂದಲ ಬಿಜೆಪಿ ನಿರಾಣಿಗೆ ನಿರಾಸವಾಗಿ ಈ ನವೆಂಬರ್ ತಿಂಗಳ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಮುನ್ನಡೆ ಇದೆ ಎಸ್ ಜಿ ಟಿ ಪಾಟೀಲ್ ಈ ಎಸ್ ಆರ್ ಪಾಟೀಲ್ಗೆ ನೆಕ್ಸ್ಟ್ ಲಾಸ್ಟ್ ಟೈಮ್ ಎಂ ಎಲ್ ಸಿ ಮಾಡಬೇಕಾಗಿತ್ತು ಮುನ್ಸ್ಕೊಂಡ್ರು ಸ್ವಲ್ಪ ಏನೋ ಅವ್ರ ಏನ ಮಾಡಿಕೊಂಡು ಪಕ್ಷದ ವಿರುದ್ಧ ಒಂದು ಎರಡ್ ಮೂರು ರ್ಯಾಲಿ ಕೂಡ ಮಾಡಿದ್ರು ಕ್ಯಾಚಪ್ ಆಯ್ತು ಬಟ್ ಅವ್ರಿಗೆ ಟಿಕೆಟ್ ಸಿಗೋ ಡೌಟ್ ಅನ್ನೋ ಒಂದು ಚರ್ಚೆ ಆಗ್ತಿದೆ ಬಟ್ ಜಿ ಟಿ ಪಾಟೀಲ್ ಕೊಟ್ರೆ ರೆಬೆಲ್ ಆಗ್ಬಹುದು ಇವರು ಆ ಕ್ಷೇತ್ರದಲ್ಲಿ ನಿಮಗೆ ಇನ್ನೊಂದು ವಿಷಯ ಗೊತ್ತಿಲ್ಲ ಮುಂದೆ ಹೋಗ್ತಾ ನೆಕ್ಸ್ಟ್ ವಿಜಯಪುರದ ಬಗ್ಗೆ ಮಾತಾಡ್ತಿವಿ ಎಂ ಬಿ ಪಾಟೀಲ್ ಈ ಎಮ್ ಎಲ್ ಸಿ ಚುನಾವಣೆ ಆಗೋದು ವಿಜಯಪುರ ಮತ್ತೆ ಬಾಗಲ್ಕೋಟ್ ಎರಡೂ ಸೇರಿದಂಗೆ ಆ ಕ್ಷೇತ್ರ ಚುನಾವಣೆ ಆಗತ್ತೆ ಎರಡು ಕ್ಷೇತ್ರ ಎಂ ಬಿ ಪಾಟೀಲ್ ಸಹೋದರ ಗೆದ್ದವರು ಸುನಿಲ್ ಹಿಂಗೆ ಇರೋದಲ್ಲಿ ಎಸ್ ಆರ್ ಪಾಟೀಲ್ ನಾಮಿನೇಷನ್ ಅವ್ರಿಗೆ ಸೆಟ್ ಇದೆ ಎಸ್ ಆರ್ ಪಾಟೀಲ್ ಪ್ರಬಲ ನಾಯಕರ ಸೊ ಇಲ್ಲಿ ಜಿ ಟಿಲ್ ಕೇಳ್ತಾವ್ರೆ ಕಾಂಗ್ರೆಸ್ ಎಲ್ಲಾ ಒಂದಾದ್ರೆ ಕಾಂಗ್ರೆಸ್ ಗೆಲ್ತದೆ ಹಿಂಗೆ ಆಡ್ಕೊಂಡು ನಿರಾಣಿ ಮತ್ತೆ ನಿರಾಯ್ ಗೆಲ್ತಾರೆ ಬಟ್ ನವೆಂಬರ್ ಸರ್ವೆ ಪ್ರಕಾರ ಬೆಳಗಿನಲ್ಲಿ ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ನಮ್ಮಲ್ಲಿ ಕರ್ನಾಟಕ ಟಿವಿ ಸರ್ವೆ ಪ್ರಕಾರ ಮಗು ದಷ್ಟಪುಷ್ಟವಾಗಿ ಆರೋಗ್ಯವಾಗಿ ಬೆಳಿಬೇಕಂದ್ರೆ ತಾಯಿಯ ಎದೆಹಾಲು ಹಾಗೂ ಪೌಷ್ಟಿಕ ಆಹಾರ ಮುಖ್ಯ ಮೊದಲೆಲ್ಲ ನಮ್ಮ ಅಜ್ಜಿ ಮನೆಯಲ್ಲೇ ಸರಿಇಟ್ ಮಾಡ್ಕೊಡ್ತಿದ್ರು ಆದ್ರೀಗ ಜೀನಿ ಅವರು ಮಾಡ್ತಿದ್ದಾರೆ ಯಾಕಂದ್ರೆ ಜೀನಿ ಸರಿ ಇಟ್ ಕೂಡ ನಮ್ಮ ಅಜ್ಜಿ ಮಾಡೋ ತರಾನೇ ಇದೆ ಥ್ಯಾಂಕ್ ಯು ಜೀನಿ